SRES ಪ್ರಥಮ ದರ್ಜೆ ಕಾಲೇಜಿನ BA BCOM ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗೆ ತಿಳಿಯಪಡಿಸುವಂದರೆ 2021-22 ಸಾಲಿನ ಪರೀಕ್ಷಾರ್ಜು ತುಂಬುವ ಕಾರಣ UACMSನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವ ಮಾಹಿತಿಯನ್ನು ಈ ಮೂಲಕ ನೀಡಲಾಗಿದೆ. ತಾವು ಮೊದಲನೆಯದಾಗಿ ಗೂಗಲ್ನಲ್ಲಿ ಹೋಗಿ UACMS ಸಮಗ್ರ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ನಿರ್ವಹಣಾ ವ್ಯವಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟರ್ ನಂಬರ್ ತಮ್ಮದು ಏನಿರುತ್ತೋ ಅದನ್ನು ಹಾಕಬೇಕು. ಯು ಉದಾಹರಣೆಗೆ U15ED21A0509 ತಮ್ಮ ರಿಜಿಸ್ಟ್ರನ್ನು ಈ ಥರ ಆಗಿರುತ್ತೆ. ಇದಕ್ಕೆ ಪಾಸ್ವರ್ಡ್ ನಿಮ್ಮದೇ ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಅಲ್ಲಿ ಹಾಕಬೇಕಾಗಿರುತ್ತೆ. 16/5/1997 ಇದು ಯಾವ ಹುಡುಗನಿಗೆ ಅವನ್ನ ಹಾಕಿರ್ತೀನಿ, ಹಾಗೆ ನಿಮ್ಮದೇ ಹಾಕಬೇಕಾಗಿರುತ್ತೆ. ಅದು ಕ್ಯಾಪ್ಚರ್ ಕೋಡ್ ಕೇಳುತ್ತೆ, ಕ್ಯಾಪ್ಚರ್ ಕೋಡನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು. ಅದಕ್ಕೆ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆಗಿ ಈ ಥರನಾಗಿ ಲಾಗಿನ್ ಆಗುತ್ತೆ. ಇಲ್ಲಿ 3 ಲೈನ್ಸ್ ಕಾಣ್ತೀವಿ ನೋಡಿ, ಇದನ್ನು ಕ್ಲಿಕ್ ಮಾಡಿದಾಗ ಅಕಾಡೆಮಿಕ್ಸ್ ಅಂತ ಬರುತ್ತೆ. ಅಕಾಡೆಮಿಕ್ಸ್ ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ. ತಮ್ಮ ಡಿಸಿಪ್ಲಿನ್ ಸಬ್ಜೆಕ್ಟ್ ತೋರಿಸುತ್ತೆ, ತಮ್ಮ ಹೆಸರು ತೋರಿಸುತ್ತೆ, ತಮ್ಮ ರಿಜಿಸ್ಟ್ರೇಷನ್ ನಂಬರ್ ತೋರಿಸುತ್ತೆ, ಸೆಮಿಸ್ಟರ್ ಫಸ್ಟು ಟೋಟಲ್ ಕ್ರೆಡಿಟ್ಸು 25 ಅಂತ ಇರುತ್ತೆ. ಇದರಲ್ಲಿ ತಾವು ಮಾಡಿಕೊಳ್ಬೇಕಾದ ಏನಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಇರೋದು ಡಿಸಿಪ್ಲಿನ್ ಸಬ್ಜೆಕ್ಟು ಪೇಪರ್ 1 ಪೇಪರ್ 2 ಎರಡು ಸಬ್ಜೆಕ್ಟನ್ನು ಆಟೋಮೆಟಿಕ್ 3 3 3 3 ಟೋಟಲ್ ಕ್ರೆಡಿಟ್ಸು 12, ಯೋಗ ಆರ್ ಸ್ಪೋರ್ಟ್ಸು 1, ಡಿಜಿಟಲ್ ಫ್ಲೂಯೆನ್ಸಿ 2, ಹೆಲ್ತ್ ಅಲ್ಮೆನ್ಸ್ 1, ಟೋಟಲ್ ಎಷ್ಟು 16 ಕ್ರೆಡಿಟ್ಸ್ ಬಂದಿದೆ. ಇನ್ನೂ ಇದಕ್ಕೆ 9 ಕ್ರೆಡಿಟ್ಸ್ ಆ್ಯಡ್ ಆಗಬೇಕಾಗಿರೋದ್ರಿಂದ ಬೇಸಿಕ್ ಕನ್ನಡ 3, ಬೇಸಿಕ್ ಇಂಗ್ಲೀಷ್ 3, ತಾವು ಓಪನ್ ಎಲೆಕ್ಟಿವ್ ಯಾವುದನ್ನು ತೆಗೆದುಕೊಂಡಿರ್ತೀರಿ ಅದನ್ನು ಅದರಲ್ಲಿ ಹಾಕಬೇಕು. ನೀವು ಯಾವುದನ್ನು ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿರ್ತಿರಲ್ಲ, ಇವರು ಓಪನ್ ಎಲೆಕ್ಟಿವ್ ಅಂತೇಳಿ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರ್ತಾರೆ, ನಿಮಗೊಂದು PDF ಒಂದು ಕಳಿಸ್ತೀನಿ, ನಿಮ್ಮ ಯಾವುದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ ಅದು ಕೋಡ್ ಏನು ಅಂತೇಳಿ ಯಾವ ಟೈಟಲ್ ಇದೆ ಅದನ್ನು ನೋಡಿಕೊಂಡು ಅದನ್ನೇ ಕರೆಕ್ಟಾಗಿ ಹಾಕಬೇಕಾಗಿರುತ್ತೆ. ಇವರು ತೊಗೊಂಡಿದ್ದು ಬಂದು ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರ್ತಾರೆ ಓಪನ್ ಎಲೆಕ್ಟಿವ್ ಆಗಿ, ಅದು ಟೈಟಲ್ ಬಂದುಬಿಟ್ಟು ಹ್ಯೂಮನ್ ರೈಟ್ಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಟೋಟಲ್ ಕ್ರೆಡಿಟ್ಸ್ ಎಷ್ಟಾಯಿತು? 3 3 6 3 9 ಟೋಟಲ್ ಬಂದುಬಿಟ್ಟು 25. ಈ 25 ಈ 25ಗೆ ಸಮನಾಗಿರಬೇಕು. ಇದಾದ ನಂತರ ಕರೆಕ್ಟಾಗಿ ನಿಮ್ಮ ಸಬ್ಜೆಕ್ಟ್ ಕೋಡು, ಓಪನ್ ಐಟಿ ಯಾವುದು, ಡಿಸಿಪ್ಲಿನ್ ಯಾವುದು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಅದನ್ನೇ ತಾವು ಸಬ್ಮಿಟನ್ನು ಓದಬೇಕು. ಸಬ್ಮಿಟ್ ಆದಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ ನಂತರ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಇದನ್ನು ಎಲ್ಲರೂ ಜಾಗೃತಿಯಿಂದ ತಮ್ಮ ಸಬ್ಜೆಕ್ಟನ್ನು ನೋಡಿಕೊಂಡು ಮೆನ್ಷನ್ ಮಾಡಲು ತಿಳಿಸಲಾಗಿದೆ.